ಮಲೆನಾಡಿನ ಲೋಕಸಭಾ ಕಣ ರಂಗೇರತೊಡಗಿದ್ದು ನಾಮಪತ್ರ ಸಲ್ಲಿಕೆಗೆ ತೆರೆ ಬಿದ್ದಿದೆ. ಇದುವರೆಗೂ 25ಕ್ಕೂ ಹೆಚ್ಚು ನಾಮಪತ್ರಗಳನ್ನು ಸಲ್ಲಿಕೆ ಮಾಡಲಾಗಿದೆ. ಬಿಜೆಪಿಯಿಂದ ಬಿವೈ ರಾಘವೇಂದ್ರ, ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ಕುಮಾರ್, ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪ ಸೇರಿದಂತೆ ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದುವರೆಗೂ ಬರೋಬ್ಬರಿ ಶಿವಮೊಗ್ಗ ಕ್ಷೇತ್ರದಿಂದ 36 ನಾಮಪತ್ರಗಳನ್ನು ಸಲ್ಲಿಕೆ ಮಾಡಲಾಗಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಲಿದ್ದು ಏಪ್ರಿಲ್ 22 ನಾಮಪತ್ರ ವಾಪಸ್ ತೆಗೆದುಕೊಳ್ಳಲು ಕೊನೆಯ ದಿನವಾಗಿದೆ. ಡಿಕೆ ಶಿವಕುಮಾರ್ ಸಾಹೇಬ್ರ ಹತ್ರ ನಾನು ಕೂಡ ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ನಾಮಪತ್ರ ಸಲ್ಲಿಕೆಯ ಅವಧಿ ಮುಕ್ತಾಯವಾಗಿದೆ, ಈ ಕುರಿತ ಅಪ್ಡೇಟ್ಸ್ ಏನಿದೆ? ಪ್ರತಿ ರಾಜ್ಯದ ಪ್ರತಿಷ್ಠಿತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಕಣ ಸಜ್ಜಾಗಿದೆ. ಒಟ್ಟು 36 ನಾಮಪತ್ರಗಳು ಸಲ್ಲಿಕೆಯಾಗಿದೆ. ನಾಮಪತ್ರಗಳ ಸಲ್ಲಿಕೆ ಅವಧಿ ಈಗಾಗಲೇ ಮುಗಿದಿದೆ. ಕಳೆದ ನಾಮಪತ್ರ ಸಲ್ಲಿಕೆ ಅವಧಿ ಆರಂಭವಾದ ದಿನದಿಂದ ಇವತ್ತಿನವರೆಗೂ ಸಹ ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿ ತುಂಬಾ ಚಟುವಟಿಕೆಯ ಕೇಂದ್ರ ಆಗಿತ್ತು. ಪ್ರತಿದಿನ ಮೆರವಣಿಗೆಗಳು, ಬೃಹತ್ ಮೆರವಣಿಗೆಗಳು ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಸಹ ಬಂದು ಆಗಮಿಸಿ ತಮ್ಮ ಉಮೇದುವಾರಿಕೆಯನ್ನ ಅಲ್ಲಿ ಸಲ್ಲಿಸಿದ್ದಾರೆ. ಒಟ್ಟು 36 ನಾಮಪತ್ರಗಳು ಸಲ್ಲಿಕೆ ಆಗಿದೆ ಪ್ರೀತಿ. ಅಂದ್ರೆ ಇದರಲ್ಲಿ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಈಗಾಗಲೇ 2 ನಾಮಪತ್ರವನ್ನು ಸಲ್ಲಿಸಿದ್ರು ಮತ್ತು ಕೊನೆಯ ದಿನವೂ ಸಹ ಇನ್ನೊಂದು ನಾಮಪತ್ರ ಅವರ ಪರವಾಗಿ ಸಲ್ಲಿಕೆಯಾಗಿದೆ. ಇನ್ನ ಈಶ್ವರಪ್ಪನವರು ಸಹ ಒಟ್ಟು 3 ಸೆಟ್ ನಾಮಪತ್ರಗಳನ್ನ ಸಲ್ಲಿಸಿದ್ದಾರೆ ಬಂಡಾಯ ಬಿಜೆಪಿ ಅಭ್ಯರ್ಥಿ. ಇನ್ನು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಒಂದೇ ಅವಧಿಯಲ್ಲಿ ಒಂದೇ ದಿನ 2 ನಾಮಪತ್ರಗಳನ್ನ ಸಲ್ಲಿಸಿದ್ದಾರೆ. ಇವರನ್ನ ಹೊರತುಪಡಿಸಿದರೆ ಉಳಿದ ಬಹಳಷ್ಟು ಪಕ್ಷೇತರ ಅಭ್ಯರ್ಥಿಗಳಿದ್ದಾರೆ ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಸಹ ಇದ್ದಾರೆ. ಆಮ್ ಆದ್ಮಿ ಪಕ್ಷ ಆಗಿರ್ಬೋದು, ಬಿಎಸ್ಪಿ ಆಗಿರ್ಬೋದು, ಹೀಗೆ ಹಲವು ಪಕ್ಷಗಳ ಅಭ್ಯರ್ಥಿಗಳಿದ್ದಾರೆ. ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳು ಸಹ ಇದ್ದಾರೆ. ಒಟ್ಟು 36 ನಾಮಪತ್ರ ಸಲ್ಲಿಕೆಯಾಗಿದೆ. ಈಗ ನಾಮಪತ್ರ ಸಲ್ಲಿಕೆಗೆ ವಾಪಸ್ ಪಡೀಲಿಕ್ಕೆ ಸಮಯ ಇದೆ. ಯಾರು ಆ ನಾಮಪತ್ರ ವಾಪಸ್ ಪಡೀತಾರೆ, ಅಂತಿಮವಾಗಿ ಎಷ್ಟು ಜನ ಕಣದಲ್ಲಿ ಉಳಿತಾರೆ ಅನ್ನೋದನ್ನ ಚುನಾವಣಾ ಆಯೋಗ ಹೇಳಬೇಕಾಗಿದೆ. ಆದ್ರೆ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಣ ಸಂಪೂರ್ಣವಾಗಿ ಸಜ್ಜಾಗಿದೆ. ರಾಜ್ಯದ ಗಮನವನ್ನು ಸೆಳೆದಂತ ಕಣ ಇದು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ರಾಘವೇಂದ್ರ ಇಲ್ಲಿ ಕಣಕ್ಕಿಳಿದಿದ್ದಾರೆ. ಇನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಸಹೋದರಿ, ಅವರ ಅಕ್ಕ ಗೀತಾ ಶಿವರಾಜ್ ಕುಮಾರ್, ಖ್ಯಾತ ಕನ್ನಡ ನಟ ಶಿವರಾಜ್ ಕುಮಾರ್ ಅವರ ಪತ್ನಿ, ಅವರು ಕಣದಲ್ಲಿದ್ದಾರೆ. ಮತ್ತೆ ಬಹಳ ವಿಶೇಷವಾಗಿ ಇದುವರೆಗೂ ಬಿಜೆಪಿಯಲ್ಲಿ ಇದ್ದಂತ, ಕಳೆದ 4 ದಶಕಗಳಿಂದ ಬಿಜೆಪಿಯಲ್ಲಿ ಇದ್ದಂತ ಕೆಎಸ್ ಈಶ್ವರಪ್ಪ ಅವರು ಬಂಡಾಯ ಅಭ್ಯರ್ಥಿಯಾಗಿ, ಬಿಜೆಪಿಯ ವಿರುದ್ಧವೇ ಬಂಡಾಯ ಅಭ್ಯರ್ಥಿಯಾಗಿ ಅವರು ಕಣದಲ್ಲಿ ಇದ್ದಿದ್ದಾರೆ. ಹಾಗಾಗಿ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಚಾರ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ನೋಡ್ಬೇಕಾಗಿದೆ ಪ್ರೀತಿ. ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಹೇಳಲಾಗ್ತಾ ಇದ್ರು ಸಹ ಪಕ್ಷೇತರರು ಹೆಚ್ಚಿನ ಸಂಖ್ಯೆಯಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ, ಇದರ ಹಿಂದಿನ ಮರ್ಮ ಏನು? ಪ್ರೀತಿ, ಯಾರು ಬೇಕಾದ್ರೂ ನಾಮಪತ್ರಗಳು ಸಲ್ಲಿಸಬಹುದು, ಎಲ್ಲರಿಗೂ ಸಹ ಅವಕಾಶ ಇದೆ. 25 ವರ್ಷ ಆದಂತ ಯಾವುದೇ ವ್ಯಕ್ತಿ ನಾಮಪತ್ರಗಳು ಸಲ್ಲಿಸಬಹುದು. ಮತ್ತು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ಬಹಳಷ್ಟು ಜನ ಪಕ್ಷೇತರರು ಸಹ ನಾಮಪತ್ರಗಳು ಸಲ್ಲಿಸಿದ್ದಾರೆ, ಯುವ ಜನರು ಸಹ ಇದ್ದಾರೆ. ಹಾಗಾಗಿ ಪಕ್ಷೇತರರು ಇದುವರೆಗೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಶಸ್ವಿಯಾದಂತ ಉದಾಹರಣೆಯೇ ಇಲ್ಲ. ಅಂದ್ರೆ ಬಹಳಷ್ಟು ಜನ ಠೇವಣಿಯನ್ನೇ ಕಳ್ಕೊಂಡಿದ್ದಾರೆ. ಆದ್ರೆ ಈ ಬಾರಿ ಪಕ್ಷೇತರರಲ್ಲಿ ಬಹಳ ಗುರುತಿಸಬಹುದಾದಂತ ಹೆಸರು ಅಂತಂದ್ರೆ ಕೆಎಸ್ ಈಶ್ವರಪ್ಪನವರು, ಒಬ್ಬ ಪ್ರಬಲ ಅಭ್ಯರ್ಥಿ ಹೌದವರು. ಹಾಗಾಗಿ ಈಶ್ವರಪ್ಪನವರು ನಾಮಪತ್ರ ಸಲ್ಲಿಕೆ ಮಾಡ್ಲಿಕ್ಕೆ ಅವರದೇ ಆದಂತ ಕಾರಣ ಇದೆ. ಅವರಿಗೆ ಪಕ್ಷ, ಅದರಲ್ಲಿ ಯಡಿಯೂರಪ್ಪನವರ ಕುಟುಂಬ ನನ್ನನ್ನು ಕಡೆಗಣಿಸ್ತಾ ಇದೆ ಅನ್ನೋ ಭಾವನೆ ಈಶ್ವರಪ್ಪರಲ್ಲಿದೆ. ಹಾಗಾಗಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಇನ್ನು ಬಹಳಷ್ಟು ಜನ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ. ಇಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿದಿರುವ ಎಲ್ಲರ ಹೆಸರುಗಳು ಈಶ್ವರಪ್ಪನವರನ್ನ ಹೊರತುಪಡಿಸಿ ಇನ್ನೂ ಒಂದು ಒಬ್ಬರಿಬ್ಬರು ಜನರ ಹೆಸರನ್ನು ಹೊರತುಪಡಿಸಿ ಉಳಿದವರ ಹೆಸರುಗಳು ಶಿವಮೊಗ್ಗ ಮತದಾರರಿಗೆ ಗೊತ್ತಿಲ್ಲ.
ಆದ್ರೂ ಸಹ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ, ಚುನಾವಣಾ ಕಣದಲ್ಲಿದ್ದಾರೆ. ಅವರ ಚಿಂತನೆಗಳೇನು, ಅವರು ಯಾವ ವಿಷಯನ ಇಟ್ಕೊಂಡು ಈ ಸ್ಪರ್ಧೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ಅವರು ಜನರಿಗೆ ಏನ್ ಹೇಳಕ್ ಬಯಸ್ತಾರೆ, ಅವರ ಗುರಿ ಏನು ಅನ್ನೋದು ಇನ್ನು ಸ್ಪಷ್ಟವಾಗಿಲ್ಲ. ಈಗ ತಾನೇ ಅವರು ಕಣಕ್ಕಿಳಿದಿದ್ದು, ಅವರು ಈಗ ಹೇಳಬೇಕಾಗಿದೆ. ಯಾಕಂದ್ರೆ ಇದುವರೆಗೂ ನಾಮಪತ್ರ ಸಲ್ಲಿಸ್ತೇನೆ ಅಂತ ಘೋಷಣೆ ಮಾಡಿಲ್ಲ ಅವರು. ಇದುವರೆಗೂ ಯಾವ ಸಂದರ್ಭದಲ್ಲಾಗ್ಲಿ, ಮಾಧ್ಯಮದ ಮುಂದಾಗ್ಲಿ ಅಥವಾ ಜನರ ಮುಂದಾಗ್ಲಿ, ನಾಮಪತ್ರ ಸಲ್ಲಿಸ್ತೇನೆ ಅಂತ ಹೇಳಿ ಯಾವತ್ತೂ ಹೇಳಿಲ್ಲ. ಅಂತಹ ಬಹಳಷ್ಟು ಜನ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ಯುವ ಜನರು ಇದ್ದಾರೆ, ಮತ್ತೆ ಸ್ವಲ್ಪ ಸೀನಿಯರ್ ಆದಂತ ರಾಜಕಾರಣಿಗಳು ಸಹ ಇದ್ದಾರೆ. ಶಶಿಕುಮಾರ್ ಗೌಡ ಈ ಹಿಂದೆ JDU ನಲ್ಲಿದ್ರು, ವಿಧಾನಸಭಾ ಚುನಾವಣೆಗೆಲ್ಲ ಕಣಕ್ಕಿಳಿದವರು, ಈಗ ಅಲ್ಲಿ ಬಿಟ್ಟು ಅವರು ಪಕ್ಷೇತರರಾಗಿ ಕಣಕ್ಕಿಳಿತಿದ್ದಾರೆ. ಇನ್ನು ಶಿವರುದ್ರಯ್ಯ ಸ್ವಾಮಿ ಅವರು ಈ ಹಿಂದೆ ಬೇರೆ ಪಕ್ಷವನ್ನು ಗುರುಸ್ಕೊಂಡಿದ್ರು, ಆದ್ರೆ ಅವ್ರ ರಾಜಕೀಯ ಮಹತ್ವಾಕಾಂಕ್ಷೆ ಇದೆ. ಈ ಹಿಂದೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ಟಿಕೆಟ್ಗೆ ಪ್ರಯತ್ನ ಮಾಡಿದ್ದು, ಸ್ಪರ್ಧೆ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದ್ದು, ಈಗ ಅವರು ಸಹ ಕಣಕ್ಕಿಳಿತಿದ್ದಾರೆ. ಪೂಜಾ ಅನ್ನುವಂತ ಒಬ್ಬ ಯುವತಿನೂ ಸಹ ಕಣಕ್ಕಿಳಿದಿದ್ದಾರೆ. ಈಗ ಅವರು ಜನರ ಮುಂದೆ ಹೇಳಬೇಕಾಗಿದೆ, ನಾನು ಯಾಕೆ ಕಣಕ್ಕಿಳಿತಿದ್ದೇನೆ, ಯಾಕೆ ಸ್ಪರ್ಧೆಯನ್ನ ಮಾಡ್ತೇನೆ, ನನ್ನ ಉದ್ದೇಶ ಏನು, ಗುರಿ ಏನು ಅನ್ನೋದನ್ನ ಸ್ಪಷ್ಟ ಮಾಡಬೇಕಾಗಿದೆ. ನಾವು ಪಕ್ಷೇತರರು ಪಕ್ಷದ ಅಭ್ಯರ್ಥಿಗಳು ಎಷ್ಟೇ ಇರಲಿ, ಯಾರೇ ಇರಲಿ, ಅಂತಿಮವಾಗಿ ಯಾರು ಅತಿ ಹೆಚ್ಚು ಮತವನ್ನು, ಎಲ್ಲರಿಗಿಂತ ಹೆಚ್ಚು ಮತವನ್ನು ಯಾರು ಪಡಿತಾರೋ, ಒಂದು ಮತವೇ ಆಗಲಿ, ಯಾರು ಪಡಿತಾರೋ ಅವರಿಗೆ ಅವರ ಪಾಲಿಗೆ ಗೆಲುವಾಗುತ್ತೆ. ಹಾಗಾಗಿ ಇಂತಹ ಪ್ರಬಲ ಸ್ಪರ್ಧೆಗಳು ಇರ್ತಕ್ಕಂತ ಕಣದಲ್ಲಿ, ಬಿವಿ ರಾಘವೇಂದ್ರ, ಕೆಎಸ್ ಈಶ್ವರಪ್ಪ, ಗೀತಾ ಶಿವರಾಜ್ಕುಮಾರ್ ಅವರು ಇರ್ತಕ್ಕಂತ ಕಣದಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಕೇವಲ ಜನರ ಗಮನವನ್ನು ಸೆಳೀಲಿಕ್ಕೆ ಅಥವಾ ಹೆಚ್ಚು ಜನರಿಗೆ ಪರಿಚಯ ಆಗಲಿಕ್ಕಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೋ, ಅಥವಾ ನಿಜವಾಗ್ಲೂ ಈ ಪ್ರಬಲ ಅಭ್ಯರ್ಥಿಗಳಿಗೆ ಪೈಪೋಟಿಯನ್ನು ನೀಡಿ ನಾನೇ ಗೆಲ್ತೇನೆ ಅನ್ನುವಂತ ಆತ್ಮವಿಶ್ವಾಸ ಅವರಲ್ಲಿ ಇದೆಯೋ, ಅಂತ ಆತ್ಮವಿಶ್ವಾಸಕ್ಕೆ ಕಾರಣ ಏನು, ಮತ್ತೆ ಬಹಳ ಮುಖ್ಯವಾಗಿ ಜನರಿಗೆ ಅವರು ಹೇಗೆ ರೀಚ್ ಆಗ್ತಾರೆ, ಜನರಿಗೆ ಯಾವ ಆಶ್ವಾಸನೆಯನ್ನು ಕೊಡ್ತಾರೆ, ಅವರಿಗೂ ಒಂದು ಪ್ರಣಾಳಿಕೆ ಇರಬೇಕು, ಅವರಿಗೂ ಒಂದು ಅಜೆಂಡಾ ಇರಬೇಕು. ಅದನ್ನ ಶಿವಮೊಗ್ಗ ಕ್ಷೇತ್ರದಲ್ಲಿ ಇರ್ತಕ್ಕಂತ 16-17 ಲಕ್ಷ ಮತದಾರರಿಗೆ ಹೇಗೆ ಅವರು ತಲುಪ್ತಾರೆ, ಹೇಗೆ ತಲುಪಿಸ್ತಾರೆ, ಇದು ಸಹ ಬಹಳ ಮುಖ್ಯ ಆಗುತ್ತೆ. ಕೇವಲ ಹೆಸರಿದ್ದ ಕಾರಣಕ್ಕೆ ಅಥವಾ ನಾನು ಉಮೇದುವಾರಿಕೆಯನ್ನ ಮಾಡ್ಬೇಕು, ನಾನು ಕಣಕ್ಕಿಳಿಬೇಕು ಅನ್ನೋ ಒಂದು ಏಕೈಕ ಕಾರಣ ಇದ್ರೆ ಸ್ಪರ್ಧೆ ಸಫಲ ಆಗೋದಿಲ್ಲ, ಯಾವ ಪಕ್ಷೇತರ ಅಭ್ಯರ್ಥಿ ಆಗಿದ್ರು ಸಹ. ಹಾಗಾಗಿ ಅವರು ಸ್ಪಷ್ಟವಾಗಿ ತಮ್ಮ ನಿಲುವನ್ನು ಹೇಳ್ಬೇಕಾಗತ್ತೆ, ಮತ್ತೆ ಹೇಗೆ ಕಣಕ್ಕಿಳಿತೇನೆ, ಏನ್ ಮಾಡ್ತೇನೆ ಅನ್ನೋದನ್ನು ಸಹ ಜನರಿಗೆ ಅವರು ತಿಳಿಸ್ಬೇಕಾಗುತ್ತೆ. ಆದ್ರೆ ನಾ ಇಂತಹ ಘಟಾನುಘಟಿಗಳ ಕಣದಲ್ಲೂ ಸಹ ಅವರು ನಾಮಪತ್ರ ಸಲ್ಲಿಸಿರೋದನ್ನು ನೋಡಿದ್ರೆ ಬಹುಶಃ ಅವ್ರ ಜನರಿಗೆ ತಲುಪ್ತಕ್ಕಂತ ಆತ್ಮವಿಶ್ವಾಸ ಅವರಿಗಿದೆ, ಜನರ ಹತ್ರ ಹೋಗ್ತೀವಿ, ಜನರಿಗೆ ನಾವು ಮನವೊಲಿಸ್ತೀವಿ ಅಂತಕ್ಕಂತ ಆತ್ಮವಿಶ್ವಾಸ ಅವರಲ್ಲಿ ಇರ್ಬೋದು. ಆದ್ರೆ ಅವ್ರು ಬಹಿರಂಗವಾಗಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಪ್ರೀತಿಯಿಂದ ಹಾಗೆ ಅಭ್ಯರ್ಥಿಗಳು ಠೇವಣಿ ಹಣವಾಗಿ ಎಷ್ಟು ಅಮೌಂಟ್ ಅವನ್ನ ಇಡ್ತಾರೆ, ಹಾಗೆ ಅಭ್ಯರ್ಥಿಗಳು ಇಂತಿಷ್ಟು ಮತವನ್ನ ಪಡಿಬೇಕು ಅಂತ ಇರುತ್ತೆ, ಇಲ್ಲಾಂದ್ರೆ ಠೇವಣಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ, ಈ ಬಗ್ಗೆ ಏನ್ ಹೇಳ್ತೀರಾ? ಪ್ರೀತಿ, ಶೇಕಡ 10% ಮತವನ್ನ ಅವರು ಪಡಿಬೇಕಾಗುತ್ತೆ. ಇಪ್ಪತ್ತೈದು 1000 ಮತವನ್ನು ಅವರು ಠೇವಣಿ ಮತವಾಗಿ ಇರ್ಬೇಕಾಗುತ್ತೆ. ಮತ್ತು ಅವರು ಎಷ್ಟು ಮತಗಳ ಚಲಾವಣೆ ಆಗಿರುತ್ತೋ ಆ ಮತಗಳಲ್ಲಿ ಅವರು ಶೇಕಡ 10% ಮತವನ್ನಾದ್ರೂ ಕನಿಷ್ಠ ಪಡೆಯಲೇಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಅವರಿಗೆ ಠೇವಣಿ ಸಿಗುವುದಿಲ್ಲ. ಅಷ್ಟು ಮತವನ್ನು ಅವರು ಗಳಿಸಿದ್ರೆ ಮಾತ್ರ ಅವರು ಠೇವಣಿ ಉಳಿಯುತ್ತೆ, ಇಲ್ಲದಿದ್ರೆ ಆ ಠೇವಣಿ ಚುನಾವಣಾ ಆಯೋಗ ಮುಟ್ಟುಗಳನ್ನು ಹಾಕೊಡುತ್ತೆ. ಹಾಗಾಗಿ ಈ ಠೇವಣಿ ಹಣವನ್ನು ಉಳಿಸ್ಕೊಳ್ಬೇಕು ಅನ್ನೋದು ಸಹ ಬಹಳ ಮುಖ್ಯವಾದ ಅಂಶವೇ. ಯಾಕಂದ್ರೆ ಠೇವಣಿ ಇಲ್ಲ ಒಬ್ಬ ಅಭ್ಯರ್ಥಿಗೆ ಕಣದಲ್ಲಿ ಇದ್ರು ಸಹ ಠೇವಣಿ ಇಲ್ಲ ಅಂತದೇನಿದೆ, ಅದು ಒಂದ್ ರೀತಿ ಸ್ಪರ್ಧೆ ಯಾಕೆ ಮಾಡಿದ್ರು ಅಂತಕ್ಕಂತ ಪ್ರಶ್ನೆ ಮತದಾರರು ಕೇಳ್ತಾರೆ, ಮತ್ತೆ ಬಹಳಷ್ಟು ಜನರು ಕೇಳ್ತಾರೆ. ಹಾಗಾಗಿ ಠೇವಣಿಯನ್ನ ಉಳಿಸ್ಕೊತಕ್ಕಂತ ಕೆಲಸವನ್ನಾದ್ರೂ ಸಹ ಅವರು ಮಾಡ್ಬೇಕಾಗತ್ತೆ. ಠೇವಣಿ ಶೇಕಡ 10% ಮತವನ್ನ ಅವರು ಪಡೆಯಲೇಬೇಕು, ಇಲ್ಲ ಅಂತಂದ್ರೆ ಅವರಿಗೆ ಠೇವಣಿ ಸಿಗೋದಿಲ್ಲ. ಪ್ರೀತಿ, ಹಾಗೆ ಸರ್, ನಾಮಪತ್ರಗಳ ಪರಿಶೀಲನೆ ಹೇಗಾಗುತ್ತೆ, ಅಂತಿಮ ಅಭ್ಯರ್ಥಿಗಳ ಪಟ್ಟಿ ಯಾವಾಗ ಫೈನಲ್ ಆಗುತ್ತೆ? ಪ್ರೀತಿ, ಈಗ ಬಹಳಷ್ಟು ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ನಾಮಪತ್ರಗಳನ್ನ ಸಲ್ಲಿಸಿದ್ದಾರೆ, ಹಾಗಾಗಿ ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ. ಈಗ ನಾಮಪತ್ರಗಳನ್ನ ಒಂದಕ್ಕಿಂತ ಹೆಚ್ಚು ಯಾಕೆ ಸಲ್ಲಿಸ್ತಾರೆ ಅಂತಂದ್ರೆ, ಅಕಸ್ಮಾತ್ ಏನಾದ್ರೂ ಒಂದು ತಪ್ಪು ಹಿಡಿದಿದ್ರೆ ಅಥವಾ ಅದನ್ನ ಕರೆಕ್ಷನ್ ಮಾಡ್ಲಿಕ್ಕಾಗ್ಲಿ ಅಥವಾ ಬೇರೆ ಒಂದಕ್ಕಿಂತ 2 ಸೂಕ್ತ ಅಥವಾ ಇನ್ನೂ ಬಹಳಷ್ಟು ಜನ ಅಭ್ಯರ್ಥಿಗಳು ಒಂದು ಮುಹೂರ್ತ ಆ ಮುಹೂರ್ತ ಚೆನ್ನಾಗಿದೆ ಈ ಮುಹೂರ್ತ ಚೆನ್ನಾಗಿದೆ ಅಂತಲೂ ಸಹ ನಾಮಪತ್ರ ಸಲ್ಲಿಸ್ತಾರೆ. ಯಾರು ಎಷ್ಟು ನಾಮಪತ್ರವನ್ನಾದ್ರೂ ಸಲ್ಲಿಸಿರ್ಬೋದು ಅದರಲ್ಲಿ ಒಂದು ನಾಮಪತ್ರವನ್ನ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಉದಾಹರಣೆಗೆ ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ನಾಮಪತ್ರದಲ್ಲಿ ತಪ್ಪಿತ್ತು ಅಂತಂದ್ರೆ ಆ ನಾಮಪತ್ರ ರಿಜೆಕ್ಟ್ ಆಗಿದ್ರೂ ಸಹ ಇನ್ನೊಂದು ನಾಮಪತ್ರದಲ್ಲಿ ಸರಿ ಇದೆ ಅಂತಂದ್ರೆ ಆ ನಾಮಪತ್ರ ಅಂಗೀಕಾರ ಆಗುತ್ತೆ.
ಮತ್ತು ಆ ಪತ್ರದಲ್ಲಿ ಅವರು ಹಾಕಿರತಕ್ಕಂತ ಮಾಹಿತಿ ನೀಡಲಿಕ್ಕೆ ಅದು ಸಂಪೂರ್ಣವಾಗಿರ್ಬೇಕಾಗುತ್ತೆ. ಮತ್ತೆ ಅವರೊಂದು ಸ್ವಯಂ ಅಫಿಡವಿಟ್ ಅನ್ನು ಸಹ ಕೊಡಬೇಕಾಗುತ್ತೆ. ತಮ್ಮ ಆಸ್ತಿ ವಿವರ ಆಗಿರ್ಬೋದು, ಜಾತಿ ಸಂಬಂಧಪಟ್ಟಂತ ಕಾಲಮ್ ಆಗಿರ್ಬೋದು, ವಿದ್ಯಾರ್ಹತೆ, ಬಹಳಷ್ಟು ಅಂಶಗಳು ಅದರಲ್ಲಿ ನಾ ಪತ್ರದಲ್ಲಿ ಇರುತ್ತೆ. ಅವ್ರ ಹೆಸರಿಂದ ಹಿಡಿದು ಫೋನ್ ನಂಬರ್, ಸಾಮಾಜಿಕ ಜಾಲತಾಣದ ಲಿಂಕ್ಗಳು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಗಳು, ಬ್ಯಾಂಕ್ ಅಕೌಂಟ್ ನಲ್ಲಿ ಈಗ ಇರ್ತಕ್ಕಂತ ಮೊತ್ತ ಎಷ್ಟು, ಮತ್ತು ಅವ್ರು ಎಷ್ಟು ಸಾಲವನ್ನ ಮಾಡಿದ್ದಾರೆ, ಎಷ್ಟು ಆಸ್ತಿ ಇದೆ, ಚಿರಾಸ್ತಿ ಆಗಿರ್ಬೋದು, ಆಮೇಲೆ ಚರಾಸ್ತಿ ಆಗಿರ್ಬೋದು, ಸ್ಥಿರಾಸ್ತಿ ಆಗಿರ್ಬೋದು ಎಷ್ಟಿದೆ, ಆಮೇಲೆ ಶೇರ್ಸ್ ಅಲ್ಲಿ ಇದೆಯಾ, ಡಿಬೆಂಚರ್ಸ್ ಇದೆಯಾ, ಡೆಪಾಸಿಟ್ ಇದೆಯಾ, ಅವರ ಹೆಸರಲ್ಲಿ ಇರ್ತಕ್ಕಂತ ಎಲ್ಲಾ ಅಕೌಂಟ್ಗಳು ಎಷ್ಟೇ ಬ್ಯಾಂಕ್ ಅಲ್ಲಿ ಇರಲಿ ಅದು ಎಲ್ಲಾ ಅಕೌಂಟ್ಗಳ ಮಾಹಿತಿ, ಮತ್ತೆ ಅದರಲ್ಲಿ ಈಗ ಹಾಲಿ ಇರ್ತಕ್ಕಂತ ಹಣ ಅಲ್ಲಿ ನಮೂದಿಸಬೇಕಾಗುತ್ತೆ. ಮತ್ತೆ ಅದ್ರ ಜೊತೆಗೆ ತಮ್ಮ ಕೈಯಲ್ಲಿ ಎಷ್ಟು ಕ್ಯಾಶ್ ಇದೆ ಅನ್ನೋದನ್ನು ಸಹ ನಮೂದಿಸಬೇಕಾಗುತ್ತೆ. ಇವೆಲ್ಲವೂ ಸಹ ಅಲ್ಲಿರ್ಬೇಕು. ಇನ್ನು ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಏನಿರ್ತಾರೆ ಅವರಿಗೆ ರಾಜಕೀಯ ಪಕ್ಷ ಬಿ ಫಾರ್ಮ್ ಅನ್ನ ಕೊಡುತ್ತೆ. ಉದಾಹರಣೆಗೆ ಈಗ ಬಿಜೆಪಿ ಅಭ್ಯರ್ಥಿ ಬಿ ವಿ ರಾಘವೇಂದ್ರ ಕಣಕ್ಕಿಳಿದಿದ್ದಾರೆ. ಬಿ ವಿ ರಾಘವೇಂದ್ರ ಅವರು ಅಲ್ಲಿ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಅಂತ ಬರೆದಿರ್ತಾರೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ಇರಬೇಕು. ಹಾಗಿದ್ರೆ ಮಾತ್ರ ಆ ನಾಮಪತ್ರ ಅಂಗೀಕಾರ ಆಗುತ್ತೆ. ಪಕ್ಷೇತರ ಅಭ್ಯರ್ಥಿಗಳಿಗೆ ಯಾವುದೇ ಬಿ ಫಾರ್ಮ್ ಅಗತ್ಯ ಇರೋದಿಲ್ಲ. ಮತ್ತೆ ಬಹಳ ಪ್ರಮುಖವಾಗಿ ಸೂಚಕರು ಅನುಮೋದಕರು ಏನಿದ್ದಾರೆ, ಈ ಸೂಚಕರು ಅನುಮೋದಕರು ಯಾವ ಸ್ಪರ್ಧೆ ಯಾವ ಕಣದಲ್ಲಿ ಇವರು ಸ್ಪರ್ಧೆ ಮಾಡ್ತಿದ್ರು, ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇಲ್ಲಿ ಅವರು ಮತದಾರ ಆಗಬೇಕು ಸೂಚಕರು ಮತ್ತೆ ಅನುಮೋದಕರು. ಈ ಎಲ್ಲವೂ ಸರಿ ಇದ್ರೆ ಮಾತ್ರ, ಈಗ ಒಂದು ಉದಾಹರಣೆಗೆ ಅಭ್ಯರ್ಥಿ ಒಂದು ನಾಮಪತ್ರವನ್ನು ಪಕ್ಷೇತರ ಅಂತ ಸಲ್ಲಿಸಿ ಇನ್ನೊಂದು ನಾಮಪತ್ರವನ್ನು ಯಾವುದೋ ಒಂದು ಪಕ್ಷದ ಹೆಸರನ್ನು ಹಾಕಿ ಸಲ್ಲಿಸಿರ್ಬೋದು. ಆದ್ರೆ ಇವರು ಬಿ ಫಾರ್ಮ್ ಇದೆ ಅಂತಂದ್ರೆ ಆ ಪಕ್ಷದ ಹೆಸರು ಹಾಕಿ ಸಲ್ಲಿಸಿರ್ತಕ್ಕಂಥ ನಾಮಪತ್ರ ಅಂಗೀಕಾರ ಆಗುತ್ತೆ, ಪಕ್ಷೇತರ ಅಭ್ಯರ್ಥಿಯಾಗಿ ಸಲ್ಲಿಸಿದಂತ ನಾಮಪತ್ರ ರಿಜೆಕ್ಟ್ ಆಗುತ್ತೆ. ಇಲ್ಲ ಬಿ ಫಾರ್ಮ್ ಸಿಗ್ಲಿಲ್ಲ ಅಂತಂದ್ರೆ ರಾಜಕೀಯ ಪಕ್ಷದ ಹೆಸರನ್ನು ನಮೂದು ಮಾಡಿರ್ತಕ್ಕಂಥ ನಾಮಪತ್ರ ರಿಜೆಕ್ಟ್ ಆಗುತ್ತೆ, ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಸಲ್ಲಿಸಿದಂತ ನಾಮಪತ್ರ ಅಂಗೀಕಾರ ಆಗುತ್ತೆ. ಹೀಗೆ ಈ ಎಲ್ಲಾ ಕ್ರೈಟೀರಿಯಾಗಳನ್ನು ನೋಡಿ ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ. ನಾಮಪತ್ರ ಪರಿಶೀಲನೆ ಆಗಿ ಅಲ್ಲೂ ಸಹ ಎಲ್ಲಾ ರಾಜಕೀಯ ಯಾರು ಅಭ್ಯರ್ಥಿಗಳಿದ್ದಾರೆ ಅವರ ಪ್ರತಿನಿಧಿಗಳು ಅಲ್ಲಿ ಆ ಪರಿಶೀಲನಾ ಸಂದರ್ಭದಲ್ಲಿ ಹಾಜರಿರ್ತಾರೆ. ಅವರು ಯಾವುದೇ ಒಬ್ಬ ಅಭ್ಯರ್ಥಿಯ ಪರವಾಗಿ ಇರುವಂತ ಏಜೆಂಟ್ ಇನ್ನೊಬ್ಬ ಅಭ್ಯರ್ಥಿಯ ನಾಮಪತ್ರದ ಬಗ್ಗೆ ತನ್ನ ಆಕ್ಷೇಪಣೆಯನ್ನ ಅಲ್ಲಿ ಸಲ್ಲಿಸಬಹುದು. ಆಕ್ಷೇಪಣೆಗೆ ಸ್ಥಳೀಯವಾಗಿಯೇ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಅದಕ್ಕೆ ಪರಿಹಾರ ಮಾಡಬಹುದು ಅಂತಂದ್ರೆ ಇತ್ಯರ್ಥ ಮಾಡಬಹುದು ಅಂದ್ರೆ ಅಲ್ಲೇ ಆ ಕ್ಷಣದಲ್ಲಿ ಇತ್ಯರ್ಥ ಆಗುತ್ತೆ. ಅಥವಾ ಆ ವಿಷಯ ತುಂಬಾ ಕ್ಲಿಷ್ಟಕರವಾಗಿದೆ ಅಂತಂದ್ರೆ ಅಂತ ಆಕ್ಷೇಪಣೆಯನ್ನ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಗೆ ರವಾನಿಸ್ತಾರೆ, ಅಲ್ಲಿಂದ ಉತ್ತರವನ್ನು ಪಡೀತಾರೆ. ಹಾಗಾಗಿ ಇಲ್ಲಿ ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ ಯಾವುದೇ ಅಭ್ಯರ್ಥಿಯ ಏಜೆಂಟ್ ಅಥವಾ ಅಭ್ಯರ್ಥಿ ಮತ್ತೊಬ್ಬ ಅಭ್ಯರ್ಥಿಯ ನಾಮಪತ್ರದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಸಲ್ಲಿಸಕ್ಕೆ ಇರ್ತಕ್ಕಂತ ಅವಕಾಶ ಅದು. ಈ ಎಲ್ಲಾ ಪ್ರಕ್ರಿಯೆ ಮುಗಿದ ನಂತರ ಒಬ್ಬ ಅಭ್ಯರ್ಥಿಯ ಒಂದು ನಾಮಪತ್ರ ಮಾತ್ರ ಅಕ್ಸೆಪ್ಟ್ ಆಗುತ್ತೆ, ಹೆಚ್ಚು ನಾಮಪತ್ರ ಸಲ್ಲಿಸಿದ್ರೆ ಉಳಿದ ನಾಮಪತ್ರಗಳನ್ನ ರಿಜೆಕ್ಟ್ ಆಗುತ್ತೆ. ನಂತರ ಅಂತಿಮವಾಗಿ ಕಣದಲ್ಲಿ ಇರೋರು ಎಷ್ಟು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಈ ಪ್ರಕ್ರಿಯೆನಲ್ಲಿ ಇದಾದ ನಂತರ ಆಗುವಂತ ಕೆಲಸ ಏನು ಅಂತಂದ್ರೆ ನಾಮಪತ್ರ ಸಲ್ಲಿಕೆ ಯಾರು ಮಾಡಿರ್ತಾರೆ, ಸ್ಪರ್ಧೆಯಲ್ಲಿ ಇರೋದು ಬೇಡ ಅಂತ ಅನ್ಸಿದ್ರೆ, ಅದು ನಾನು ಕಣದಲ್ಲಿ ಇಳಿಯಲ್ಲ, ನಾನು ಸ್ಪರ್ಧೆ ಮಾಡಲ್ಲ ಅಂತ ಅನ್ಸಿದ್ರೆ ಅವರ ನಾಮಪತ್ರವನ್ನ ವಾಪಸ್ ಪಡೆಯಬಹುದು. ವಾಪಸ್ ಪಡೀಲಿಕ್ಕೆ ಒಂದು ನಿಗದಿತ ಮಾದರಿಯಾದಂತ ಒಂದು ಫಾರ್ಮ್ ಇರುತ್ತೆ, ನನ್ನ ಫಾರ್ಮ್ ಫಿಲ್ ಮಾಡಿ ನಾನು ನಾಮಪತ್ರನ ವಾಪಸ್ ಪಡೀತಾ ಇದ್ದೇನೆ ಅಂತ ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಿ ತನ್ನ ನಾಮಪತ್ರವನ್ನು ಹಿಂಪಡೆಯಬಹುದು. ಇದರ ಜೊತೆಗೆ ಪಕ್ಷೇತರ ಈ ಅಧಿಕೃತ ರಾಜಕೀಯ ಪಕ್ಷಗಳೇನಿದೆ, ಅಧಿಕೃತ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಆಯೋಗವೇ ಒಂದು ಚಿಹ್ನೆಯನ್ನ ಕೊಟ್ಟಿರುತ್ತೆ. ಆ ಚಿಹ್ನೆ ಅಧಿಕೃತ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ಸಿಗುತ್ತೆ. ಉದಾಹರಣೆಗೆ ಬಿ ವಿ ರಾಘವೇಂದ್ರ ಬಿಜೆಪಿ ಅಭ್ಯರ್ಥಿ ಕಮಲ ಚಿಹ್ನೆ, ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಹಸ್ತದ ಚಿಹ್ನೆ, ಆಮ್ ಆದ್ಮಿ ಪಕ್ಷ ಪೊರಕೆಯ ಚಿಹ್ನೆ, ಈ ರೀತಿ ಅವರಿಗೆ ಆ ಪಕ್ಷದ ಅಧಿಕೃತ ಚಿಹ್ನೆ ಏನಿರುತ್ತೆ ಅದು ಇಲ್ಲಿ ಕಡದಲ್ಲಿರ್ತಕ್ಕಂತ ಅಭ್ಯರ್ಥಿಗಳಿಗೆ ಆ ಚಿಹ್ನೆ ಸಿಗುತ್ತೆ. ಇನ್ನು ಪಕ್ಷೇತರ ಅಭ್ಯರ್ಥಿಗಳು ಸಹ ಚಿಹ್ನೆಯನ್ನು ಚುನಾವಣಾ ಆಯೋಗವೇ ಕೊಡುತ್ತೆ. ಆ ಚುನಾವಣಾ ಆಯೋಗ ಅವರಿಗೆ ಆಯ್ಕೆಗೆ ಒಂದು ಆಪ್ಷನ್ ಕೊಡುತ್ತೆ. ಅಲ್ಲಿ ಚುನಾವಣಾ ಆಯೋಗ ಯಾವ ಚಿಹ್ನೆಗಳನ್ನ ಬಳಸಬಹುದು ಅಂತ ಇರುತ್ತೆ, ಅದರದೊಂದು ಪಟ್ಟಿ ಇರುತ್ತೆ. ಆ ಪಟ್ಟಿನಲ್ಲಿ ಅವರು ತಮ್ಮ ಆಯ್ಕೆಯ ಮೂರು ಚಿಹ್ನೆಗಳನ್ನ ಹೇಳ್ಬೇಕು. ಆ ಚಿಹ್ನೆಗಳನ್ನೆಲ್ಲ ಇಟ್ಕೊಂಡು ಯಾರಿಗೆ ಯಾವ ಚಿಹ್ನೆಯನ್ನು ಕೊಡಬಹುದು ಅಂತೇಳಿ ಚುನಾವಣಾ ಆಯೋಗ ನಿರ್ಧಾರ ಮಾಡುತ್ತೆ. ಚಿಹ್ನೆಗಳನ್ನು ಸಹ ಪಕ್ಷೇತರ ಅಭ್ಯರ್ಥಿಗಳಿಗೆ ಹಂಚಿಕೆ ಮಾಡುತ್ತೆ. ಆ ಚಿಹ್ನೆಗಳ ಆಧಾರದ ಮೇಲೆ ಒಂದು ಬ್ಯಾಲೆಟ್ ಪೇಪರ್ ಸಹ ರೆಡಿ ಆಗುತ್ತೆ. ಹಾಗಾಗಿ 27ನೇ ತಾರೀಕು ಏನಿದೆ, 27ನೇ ತಾರೀಕು ಕೊನೆಯ ದಿನ, ಅವತ್ತು ನಾಮಪತ್ರ ವಾಪಸ್ ಪಡೀಲಿಕ್ಕೂ ಕೊನೆಯ ದಿನ, ಮತ್ತೆ ಅಷ್ಟರಲ್ಲೇ ಅವರಿಗೆ ಚಿಹ್ನೆ ಸಿಗುತ್ತೆ. ಚಿಹ್ನೆ ಸಿಕ್ಕ ನಂತರ ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ತಮ್ಮ ಹೆಸರಿನ ಜೊತೆಗೆ ಚಿಹ್ನೆಯನ್ನು ಸಹ ಜನರಿಗೆ ಪರಿಚಯ ಮಾಡಿಕೊಳ್ಳುವ ರೀತಿಯಲ್ಲಿ ತಮ್ಮ ಪ್ರಚಾರದ ವೈಖರಿಯನ್ನ ಬದಲಾಯಿಸ್ತಾರೆ. ಹಾಗಾಗಿ ಈ ನಾಮಪತ್ರ ಸಲ್ಲಿಕೆ, ನಾಮಪತ್ರ ಪರಿಶೀಲನೆ,
ನಾಮಪತ್ರದ ವಾಪಸ್ ಪಡೆಯುವಿಕೆ, ಚಿಹ್ನೆ ಹಂಚುವಿಕೆ ಇವೆಲ್ಲ ಮುಗಿದ ನಂತರ ಏನಿದೆ, ರಾಜಕೀಯ ಪಕ್ಷಗಳು ಬಹಳ ತೀವ್ರವಾಗಿ ಚುನಾವಣಾ ಕಣದಲ್ಲಿ ಪ್ರಚಾರದಲ್ಲಿ ನಿರತರಾಗ್ತವೆ. ಪ್ರೀತಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.